ಭಾರತದ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವು ಹುಲಿಗಳ ಸಂರಕ್ಷಣಾ ನೆಲೆಗಳಲ್ಲಿ ಎರಡನೇ ಸ್ಥಾನದಲ್ಲಿದೆ. ಬಂಡೀಪುರ ಉದ್ಯಾನವನವು 912.04 ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿದೆ. ಈ ಉದ್ಯಾನವನವು ಹುಲಿಗಳಿಗಾಗಿ ಮೀಸಲಿಡಲಾಗಿದೆ. ದಕ್ಷಿಣ ಏಷ್ಯಾದ ಕಾಡು ಆನೆಗಳ ಅತ್ಯಂತ ದೊಡ್ಡ ವಾಸಸ್ಥಳವಾಗಿ ಕೂಡ ನಮ್ಮ ಬಂಡೀಪುರ ಹೆಸರುವಾಸಿಯಾಗಿದೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವು ಬರೀ ಹುಲಿಗಳಿಗೆ ಮಾತ್ರವಲ್ಲ, ಕಾಡು ನಾಯಿಗಳು, ಕರಡಿ, ಚಿರತೆ, ಕಾಡೆಮ್ಮೆ, ಅನೇಕ ವಿವಿಧ ಬಗೆಯ ಪ್ರಾಣಿಗಳಿಗೆ ಮತ್ತು ವಿವಿಧ ಬಗೆಯ ಪಕ್ಷಿ ಸಂಕುಲಗಳು ಕೂಡ ವಾಸಸ್ಥಳವಾಗಿಯೂ ಕೂಡ ಹೆಸರುವಾಸಿಯಾಗಿದೆ. ಬಂಡೀಪುರ ಅಭಯಾರಣ್ಯವು ವಿವಿಧ ಬಗೆಯ ಗಿಡಮರಿಕೆಗಳು ಮತ್ತು ಪ್ರಕೃತಿ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವು ಮೈಸೂರಿಂದ 73 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 213 ಕಿಲೋಮೀಟರ್ ದೂರದಲ್ಲಿದೆ ನಮ್ಮ ಬಂಡೀಪುರ ಉದ್ಯಾನವನ. ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ಅಭಯಾರಣ್ಯವೇ ನಮ್ಮ ಬಂಡೀಪುರ ಅಭಯಾರಣ್ಯ. ಯಾವಾಗಲೂ ಹಿಮದಿಂದ ಕೂಡಿರುವ ಹಾಗೂ ಭಕ್ತಿಗೆ ಹೆಸರಾಗಿರುವ ವೇಣುಗೋಪಾಲಸ್ವಾಮಿ ದೇವಸ್ಥಾನ ಇರುವುದು ಕೂಡ ನಮ್ಮ ಬಂಡೀಪುರ ಅರಣ್ಯದಲ್ಲಿಯೇ. ಬಂಡೀಪುರ ಅಭಯಾರಣ್ಯ ವ್ಯಾಪ್ತಿಯಲ್ಲಿ ಸಫಾರಿ ಮಾಡುವ ಪ್ರವಾಸಿಗರಿಗೆ ಪ್ರತ್ಯೇಕ ವಾಹನ ವ್ಯವಸ್ಥೆ ಕಲ್ಪಿಸಲಾಗಿದೆ. ಪ್ರಾಣಿಗಳ ಸಂರಕ್ಷಣೆ ಸಲುವಾಗಿ ಸುಪ್ರೀಂ ಕೋರ್ಟ್ ರಾತ್ರಿ 9:00 ರಿಂದ ಬೆಳಗ್ಗೆ 6:00 ವರೆಗೆ ವಾಹನ ಸಂಚಾರ ನಿಷೇಧ ಮಾಡಿದೆ.